ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಮೆರಿಕ ಮಾಜಿ ಅಧ್ಯಕ್ಷನ ಮೇಲೆ ಗುಂಡಿನ ದಾಳಿ. ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಚುನಾವಣಾ ರ್ಯಾಲಿ ವೇಳೆ ಫೈರಿಂಗ್, 8 ಸುತ್ತು ಗುಂಡು ಹಾರಿಸಿರೋ ಮಾಹಿತಿ. ಡೊನಾಲ್ಡ್ ಟ್ರಂಪ್ ಸೇಫ್. ಒಡಿಶಾ ಪುರಿ ಜಗನ್ನಾಥನ ರತ್ನ ಭಂಡಾರ ಕೋಣೆ ಇವತ್ತು ಓಪನ್. 46 ವರ್ಷಗಳ ಬಳಿಕ ಬಾಗಿಲು ತೆರೆಯಲು ಮುಂದಾದ ಸಮಿತಿ. ಸೀಕ್ರೆಟ್ ಕೋಣೆಯಲ್ಲಿ ಸಿಗುತ್ತಾ ಬಂಗಾರ, ಮುತ್ತು, ರತ್ನ, ಹವಳ, ಬೆಳ್ಳಿ. ನಾಪತ್ತೆಯಾಗಿರೋ ವಾಲ್ಮೀಕಿ ನಿಗಮದ ಅಧ್ಯಕ್ಷನಿಗಾಗಿ ಶೋಧ. ದದ್ದಲಾದಾಯ ಆಸ್ತಿ ಖರೀದಿಯ ಮೂಲವನ್ನ ಹುಡುಕ್ತಾ ಇರೋ ಇಡಿ. ಮಗ ಸಂಬಂಧಿಕರ ಹೆಸರಲ್ಲೂ ಆಗಿದೆಯಾ ಆಸ್ತಿ ಖರೀದಿ? ದದ್ದಲ್ ಪತ್ನಿ ಅಕ್ಕನ ಮಗನ ಹೆಸರಲ್ಲೂ 4 ಕೋಟಿ ಮೌಲ್ಯದ ಜಮೀನು ಖರೀದಿ. ಮಾರಾಟ ಮಾಡಿದ ಮಹಿಳೆಗೆ ಇಡಿ ಸಂಕಷ್ಟ. ಲಕ್ಷ್ಮೀ ದೇವಿಗೆ ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಜಾರಿ. ಏನೇ ಕೇಳಿದ್ರೂ ನಾಗೇಂದ್ರ ಹೇಳಿಕೆಯಲ್ಲಿ ಬದಲಾವಣೆ ಇಲ್ಲ. ಆರೋಪಿಗಳ ಹೇಳಿಕೆ ಆಧರಿಸಿ ಪ್ರಶ್ನಿಸಿರುವ ಅಧಿಕಾರಿಗಳು, ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ ಅನ್ನೋದಷ್ಟೇ ಮಾಜಿ ಸಚಿವರ ಆನ್ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.